ಪದೇ ಪದೇ ಮರಿಕಳಿಸಿದೆ ಇನ್ನು ನೈಸ್ ರಸ್ತೆಯ ಅವಾಂತರಗಳು ನೈಸ್ ರಸ್ತೆಯಲ್ಲಿ ಪ್ರಯಾಣ ಮಾಡೋರಿಗೆ ಅಲ್ಲಿನ ಸಿಬ್ಬಂದಿಗಳು ಒಂದಲ್ಲ ಎರಡೆಲ್ಲ ನಾನಾ ರೀತಿಯಲ್ಲಿ ಕಿರುಕುಳಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇನ್ನು ನೈಸ್ ರೋಡಲ್ಲಿ ನಡೀತಕ್ಕಂಥ ರೌಡಿಸಮ್ಗಳಿಗೆ ಪೊಲೀಸ್ ಸ್ಟಾಪೇ ಇಲ್ವಾ ಅವ್ರು ಹೇಳಿದ್ದೆ ರೂಲ್ಸ್ ಅಂತಕ್ಕಂಥ ಒಂದು ಮಾತುಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾಯಿದೆ ಯಾಕೆಂತಂದರೆ ಅಲ್ಲಿ ಪದೇ ಪದೇ ಗಲಾಟೆಗಳು ಗೊಂದಲಗಳು ಹಾಕ್ತಾನೇ ಇದ್ದಾವೆ ಅದಕ್ಕೆ ಇದೊಂದು ಬೆಸ್ಟ್ ಸ್ಟೋರಿ ಕೂಡ ಉದಾಹರಣೆ ಕೂಡ ಇನ್ನು ಬೆಂಗಳೂರಿನಿಂದ ತುಮಕೂರಿಗೆ ತೆರಳುತ್ತಿದ್ದಂಥ ಮಹಿಳಾ ಪ್ರಯಾಣಿಕರ ಒಬ್ಬರ ಜೊತೆ ಗೊಲ್ಲರಹಟ್ಟಿ ಟೋಲ್ ಸಿಬ್ಬಂದಿ ವಾಗ್ವಾದ ಮಾಡಿದ್ದಾರೆ ಇನ್ನು ಪ್ರಯಾಣಿಕ ಮಹಿಳೆ ಏನಿದ್ದಾರೆ ಅವರು ಕೂಡ ಅವ್ರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಕನ್ನಡನೇ ಮಾತಾಡಿಲ್ಲ ಬದಲಾಗಿ ಹಿಂದಿಯನ್ನು ಕೂಡ ಮಾತಾಡಿದ್ದಾರೆ ಈಗ ಆ ವಿಚಾರಕ್ಕೆ ಪಟ್ಟಂತೆ ಸಾಕಷ್ಟು ಅಸಮಾಧಾನವನ್ನು ಕೂಡ ಆ ಟೋಲ್ ಸಿಬ್ಬಂದಿಗಳ ವಿರುದ್ಧ ಮಹಿಳಾ ಪ್ರಯಾಣಿಕರು ಮತ್ತು ಕೂಡ ಮಾಧ್ಯಮದವರು ಕೂಡ ಅವರಾಗಿದ್ದಾರೆ ಸೊ ಮಾಧ್ಯಮದ ಅವರ ಮೇಲೂ ಕೂಡ ಮಾಧ್ಯಮದವ್ರ ಮೇಲೂ ಕೂಡ ಅವರು ಅಂದರೆ ಸಹಜವಾಗಿ ಯಾಕೆ ಮಾಧ್ಯಮದವರು ಅಂತ ಪದ ಬಳಸಿ ಸಹಜವಾಗಿ ಮಾಧ್ಯಮದವರು ಒಂದಷ್ಟು ಅವರಿಗೆ ಕಾನೂನುಬದ್ಧವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಅವ್ರಿಗೆ ಸಹಿಸಲ್ಲ ಹಾಗಾಗಿ ಅವರು ಫಸ್ಟ್ ಮಾಧ್ಯಮದವ್ರು ಕೂಡಲೇ ಡೈರೆಕ್ಟ್ ಜಗಳಕ್ಕೆ ಬಂದುಬಿಡ್ತಾರೆ ಕಾರಣ ಏನಪ್ಪ ಅಂತಂದರೆ ಈಗ ಸಾಮಾನ್ಯ ಜನರ ಹತ್ರ ಅವರು ಯಾವ ರೀತಿ ಬಿಹೇವ್ ಮಾಡ್ತಾರೋ ಅನ್ನೋದು ಬೇರೆ ವಿಚಾರ ಯಾಕೆಂದರೆ ಸಾಮಾನ್ಯ ಜನರು ಯಾಕೆ ರೀ ಇಷ್ಟೊಂದು ಏನು ರೀ ಹಂಗೆ ಹೇಗೆ ಅಂತ ಒಂದಷ್ಟು ಅವರು ಕೂಡ ಕೋಪವಾಗಿ ಆಕ್ರೋಶವಾಗಿ ಮಾತಾಡ್ಬೋದು ಅದು ಸರ್ವೇ ಸಾಮಾನ್ಯ ಮನುಷ್ಯರ ಲಕ್ಷಣ ಕೂಡ ಆದರೆ ಸಹಜವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಾಧ್ಯಮದವರು ಅಂದಾಗ ಒಂದಷ್ಟು ಕಾನೂನು ಕೇಳ್ತಾರೆ ಅವ್ರಿಗೆ ಯಾಕೆ ಎಷ್ಟು ಚಾರ್ಜ್ ತೊಗೊಳ್ತಾ ಇದ್ದೀರಾ ಇಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದಾವ ಟಾಯ್ಲೆಟ್ಗೆ ಟಾಯ್ಲೆಟ್ಗೋಗಿರ್ತಾರೆ ಅಲ್ಲಿ ಫೆಸಿಲಿಟೀಸ್ ಚೆನ್ನಾಗಿಲ್ಲ ಅಂತ ಆರೋಪ ಅದನ್ನು ಪ್ರಶ್ನೆ ಮಾಡಿದಾಗ ನೀವು ಫೀಸ್ ಕೊಟ್ಟಿದ್ರೆ ಸುಮ್ಮನೆ ಹೋಗ್ತಾಯಿರಿ ಅನ್ನೋ ಅವಾಜು ಕನ್ನಡದಲ್ಲಿ ಮಾತಾಡೋಲ್ಲ ಇಂಗ್ಲೀಷಲ್ಲಿ ಮಾತಾಡೋದು ನೋಡಲ್ಲ ಅವರು ಅವ್ರು ಪೇ ಮಾಡಿದ್ದಾರೆ ಟೋಲ್ ಪ್ಲಾಜಾದಲ್ಲಿ ತುಮಕೂರು ರೋಡಲ್ಲಿ ಅಮೌಂಟ್ ಕಟ್ಟಿದ್ದಾರೆ ಕಟ್ಟಿದ್ದು ಕೂಡ ಕೊಟ್ಟು ಕಟ್ಟಿ ಕಟ್ಟಾದ ಕೂಡ ಅವರು ಪ್ರಶ್ನೆ ಮಾಡೋದೇನಪ್ಪ ಅಂತಂದರೆ ಅದಕ್ಕೂ ಮುಂಚೆನೇ ಇಲ್ಲಿ ಸೌಲಭ್ಯಗಳ ವ್ಯವಸ್ಥೆ ಇಲ್ಲ ಸರಿಯಾಗಿ ಕೊರತೆ ಇದ್ದಾವೆ ದುಡ್ಡು ತಗೊಳ್ತೀರಾ ನೀವು ಆದರೆ ಈ ಟೋಲ್ನವರು ಲೈಸ್ ರಸ್ತೆಯವರು ಸರಿಯಾದಂಥ ಒಂದು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿಲ್ಲ ಬೇಸಿಕ್ ಫೆಸಿಲಿಟೀಸು ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಏನೋ ಕರಿತೀವಿ ನಾವು ಅಲ್ಲಿ ಮಹಿಳೆಯರಿಗೆ ಒಂದು ಶೌಚಾಲಯ ನೀಟಾಗಿರೋದಾಗಿರ್ಬೋದು ಅಥವಾ ಮಕ್ಕಳಿಗೂ ಆಗಿರ್ಬೋದು ಆಗಿರ್ಬೋದು ಪ್ರಯಾಣಿಕರಿಗೆ ಯಾಕೆಂತಂದರೆ ನಾವು ನೈಸ್ ರೋಡಲ್ಲಿ ಹೋದಂಥ ಆ ಸಂದರ್ಭದಲ್ಲಿ ಒಂದು ನೂರಾರು ಕಿಲೋಮೀಟ್ರು ಕೆಲವೊಂದು ಕಡೆ ನೂರೈವತ್ತು ಕಿಲೋಮೀಟ್ರ್ ಕೆಲವೊಂದು ಕಡೆ ಐವತ್ತು ಕಿಲೋಮೀಟ್ರ್ ಹೀಗೆ ನೈಸ್ ರೋಡಿಂದ ಹೊರಗಡೆ ನಾವೆಲ್ಲೂ ಕೂಡ ಹೋಗ್ಲಿಕ್ಕಾಗಲ್ಲ ಎಕ್ಸಿಟ್ಗಳು ಇರಲ್ಲ ಆ ಸಂದರ್ಭದಲ್ಲಿ ನೈಸ್ ರಸ್ತೆಯಲ್ಲಿ ನಿಂತ್ಕೊಂಡು ನಮ್ಮ ನಿತ್ಯ ಕರ್ಮಗಳಾಗಿರ್ಬೋದು ಅಥವಾ ಇನ್ನೊಂದು ನೇಚರ್ ಕಾಲಾಗಿರ್ಬೋದು ಮಾಡಲಿಕ್ಕೆ ಆಗಲ್ಲ ಎಸ್ಪೆಷಲಿ ಲೇಡೀಸು ಸೊ ಅಲ್ಲಿ ಅಧ್ವಾನ ಆಗಿದೆ ನಿಮ್ಮದು ಏನಪ್ಪ ಅಂತ ಪ್ರಶ್ನೆ ಮಾಡಿದರೆ ಅವರು ನೋಡಿ ಅಲ್ಲಿ ನಿಂತಿರೋದು ನೋಡಿ ಅಂತ ರೌಡಿ ಥರ ರೌಡಿ ನಾನು ರೌಡಿ ಅನ್ನೋ ಥರ ಎದೆ ಸೆಟ್ ಎತ್ಕೊಂಡು ನಿಂತ್ಕೊಂಡು ಅವಾಜ್ ಹಾಕಿರ್ತಕ್ಕಂಥ ಘಟನೆ ಈ ತುಮಕೂರು ರೋಡ್ನ ಗೊಲ್ರಟ್ಟಿ ಟೋಲ್ ಪ್ಲಾಜಾದಲ್ಲಿ ನಡೆದಿದೆ ಇದಕ್ಕೂ ಕೂಡ ಮಹಿಳಾ ಪ್ರಯಾಣಿಕರು ಮತ್ತು ಮಾಧ್ಯಮದವರಾಗಿರ್ತಕ್ಕಂಥವ್ರು ಹವಾಜನ್ನು ಕೂಡ ಹಾಕಿದ್ದಾರೆ ಕೇಳಿದ್ದಾರೆ ಪ್ರಶ್ನೆಗಳನ್ನು ಅದಕ್ಕೆ ಅವರು ಹಿಂದಿನಲ್ಲಿ ತರಾಟೆಗೆ ತೆಗೆದುಕೊಂಡು ಇವರಿಗೆ ಕನ್ನಡ ಬರ್ದೇ ಇರ್ತಕ್ಕಂಥ ಸೆಕ್ಯೂರಿಟಿಗಳನ್ನ ಇವರು ಬೇಕಂತ ಇಟ್ಕೊಂಡಿರ್ತಾರೆ ಯಾಕೆಂತಂದರೆ ಅವ್ರು ಮಾತಾಡಿದ್ ಇವ್ರಿಗೆ ಅರ್ಥ ಆಗಬಾರ್ದು ಇವ್ರು ಮಾತಾಡಿದ ಅವ್ರಿಗೆ ಅರ್ಥ ಆಗಬಾರ್ದು ಸೊ ಇದು ಟೋಲ್ ಒಂಥರ ದಂಧೆ ಇದು ಟೋಲ್ ದಂಧೆ ಅಂತ ಕರಿಬೇಕು ಇದನ್ನು ಸೊ ನೋಡೋಣ ಮುಂದಿನಿಂದಲೇ ಇನ್ನಾದರೂ ಕೂಡ ಬದಲಾಗ್ತಾರೆ ಇಂಥ ಪ್ರಕರಣಗಳು ಪದೇ ಪದೇ ಬೆಳಕು ಇದೆ ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ಅಥವಾ ಸರ್ಕಾರದವರು ಇದ್ರ ಬಗ್ಗೆ ಏನು ಕ್ರಮ ತಗೊಳ್ತಾರೆ ಕೂಡ ಕಾದು ನೋಡಬೇಕು ಇಲ್ಲ ಅವರು ಏನಾದರೂ ಇದ್ರ ಕಡೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಕೂಡ ಡೌಟ್ ಬರುತ್ತೆ ಯಾಕೆಂದರೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ